ಅನಿಸ್ತಾಗಿ ಈಗಿನ ಪ್ರೆಸೆಂಟ್ ಡಿಜಿ ಆಗಿರುವಂತಹ ಪ್ರವೀಣ್ ಸೂದ್ ಅವರೇ ಇವನನ್ನು ಗುಂಡಾ ಬುಕ್ಕಲ್ಲಿ ಎಂಟ್ರಿ ಮಾಡ್ತಾರೆ. ಇವನು ಎಷ್ಟೋ ಸಲ ಅರೆಸ್ಟ್ ಆಗ್ತಾರೆ, 11 ತಿಂಗಳು ಒಮ್ಮೆ, 16 ಎಫ್ಐಆರ್ ಇವನ ಮೇಲೆ, 23 ಎಫ್ಐಆರ್. ಒಬ್ಬ ಕ್ರಿಮಿನಲ್ ತು ಭಾರತ ದೇಶದಲ್ಲಿ ಕರ್ನಾಟಕದ ಪೊಲೀಸ್ ಅಂದರೆ ನೀವು ಪತ್ರಕರ್ತರು, ನೀವು ಹೊರಡಿದವರು, ಒಂದು ದೊಡ್ಡ ಹೆಮ್ಮೆ ಇದೆ. ಯು ಆರ್ ವೆರಿ ಎಫಿಷಿಯಂಟ್ ಪೊಲೀಸ್ ಆಫೀಸರ್ಸ್ ಅಂತ ನೀವು ಕಂಪೇರ್ ಮಾಡಿದರೆ ಭಾರತದಲ್ಲಿ ಮಹಾರಾಷ್ಟ್ರ ಮತ್ತು ಕರ್ನಾಟಕಕ್ಕೆ ಒಂದು ಡಿಫ್ರೆಂಟ್ ಆದ ಒಂದು ಸ್ಥಾನಮಾನ ಇದೆ. ಕರ್ನಾಟಕ ಕ್ಯಾಡರ್ ಅಂದ್ರೇನು ಒಂಥರ ಹೆಮ್ಮೆ ಕ್ಯಾಡರ್ ಅಂತ ಹೇಳ್ತೀವಿ ನಾವು. ಅಂಥದ್ರಲ್ಲಿ ಐ ಆಮ್ ನಾಟ್ ಟೆಲಿಂಗ್ ಈ ಸರ್ಕಾರ ಆ ಸರ್ಕಾರ ಅಂತ, ಯಾಕಂದರೆ ನೀವು 2016 ಇನ್ಸಿಡೆಂಟ್ಸ್ ಹೇಳ್ತಾ ಇದ್ದೀರಿ ನನಗೆ. ಕೆಲವು ಕೇಸ್ಗಳನ್ನು ನೀವು ಮಾತಾಡುವಾಗ 2016 ಕೇಸಸ್ಸನ್ನು ಹೇಳ್ತಾ ಇದ್ರಿ, ಹೌ ಸ್ಟ್ರಾಂಗ್ ರವಿ ಆಗ್ಲು ಅಂತ. ಕರೆಕ್ಟ್. ಈಗ ಪ್ರೆಸೆಂಟ್ ಗೌರ್ಮೆಂಟ್ ಇರೋದು 2019 ನಂತರ ಬಂದಿರುವ ಗೌರ್ಮೆಂಟ್. ನೀವು ಇನ್ಸಿಡೆಂಟ್ ಹೇಳೋದು 2014 ಹೇಳ್ತೀರಿ, 2016 ಹೇಳ್ತೀರಿ. ಅಂದರೆ ರವಿ ಸ್ಟ್ರಾಂಗ್ ಆಗಿರೋದು, ಮಂಜುನಾಥ್ ಸ್ಟ್ರಾಂಗ್ ಆಗಿರೋದು ಇವತ್ತಲ್ಲ, ಇಟ್ಸ್ ಎ ಡಿಕೇಟ್. ನೀವು ಹೇಳ್ತೀರಿ 2000 ಅವನು 6 ಅಷ್ಟು ಇರಲಿಲ್ಲ, 2014 ಅವನು ಅಷ್ಟಿದ್ದ, ಈಗ ಎಲ್ಲಿಗೆವರೆಗೆ ಬಂದಿದ್ದಾನೆ ಅಂತ. ಇದು ಪಾರ್ಟಿಗಳು ಮೀರಿ, ಸರ್ಕಾರಗಳು ಮೀರಿ ಅವನು ಒಳಗಡೆ ಹೋಗಿದ್ದಾನೆ ಅಂತ ಆಯಿತು. ಆದರೆ ಇಷ್ಟೆಲ್ಲ ಇಂಟೆಲಿಜೆನ್ಸ್ ಇತ್ತು, ದ ಪ್ರೆಸೆಂಟ್ ಡಿ ಜಿ ಅವರೇ ಇದ್ದಾರೆ, ಅವರಿಗೂ ಲೆಟರ್ ಹೋಗುತ್ತೆ, ಮಹಾನಿರ್ದೇಶಕರು ಅಂತ ಲೆಟರ್ ಹೋಗುತ್ತೆ. ಒಬ್ಬ ಪೊಲೀಸ್ ಆಫೀಸರ ಮಗಳಿಗೇನೆ ಇವನು ಬ್ಲ್ಯಾಕ್ಮೇಲ್ ಮಾಡ್ತಾನೆ, ಇವನು ಅವಳನ್ನು ವ್ಯವಹಾರಕ್ಕೆ ಇಳಿಸಲಿಕ್ಕೆ ನೋಡ್ತಾನೆ, ಅವಳ ಮೇಲೇನು ರಾಂಗ್ ಕಂಪ್ಲೇಂಟ್ ಮಾಡಿ ಅರೆಸ್ಟು ಮಾಡಿಸ್ತಾನೆ. ಇಂಥ ಒಂದು ರವಿ, ಸ್ಯಾಂಟ್ರೋ ರವಿ ಅಂತ ಏನು ನಾವು ಕರಿತೀವಿ, ಸಿಸ್ಟಮ್ನ ಭ್ರಷ್ಟಾಚಾರದ ಸಿಸ್ಟಮ್ನ ಒಳಗಡೆ ಹೋಗಿ ಎಲ್ಲರನ್ನೂ ಕೈಗೊಂಬೆ ಕೊಡಬೇಕಾದ್ರೆ ಒಂದು ಹೊನ್ನು ಹಣ ಕೊಟ್ಟಿರಬೇಕು ಭ್ರಷ್ಟಾಚಾರ ಅಂದರೆ. ನೆಕ್ಸ್ಟ್ ಇಸ್ ಕಾಮ್ಸ್ ಹೆಣ್ಣು. ಇಲ್ಲಿ ನೀವೆಲ್ಲ ಮಾತಾಡುವ ವಿಷಯಗಳನ್ನು ನಾವು ನೋಡಿದರೆ, ಕ್ಯಾಲ್ಕುಲೇಷನ್ ಮಾಡಿದರೆ, ಇವರು ಎಲ್ರಿಗೆ ಹೆಣ್ಣಿನ ರುಚಿ ತೋರಿಸಿಯೇ ಇವನು ತನ್ನ ಬಲೆಗೆ ಹಾಕ್ಕೋತಾನೆ ಅಂತ. ಯಾಕಂದ್ರೆ ಇವನ ಬಿಸ್ನೆಸ್ ಅದು, ತನ್ನ ಕಟ್ಟಿಕೊಂಡ ಹೆಂಡತಿರನ್ನಿ ಇವನು ಆಫೀಸರ್ಸ್ ಒಟ್ಟಿಗೆ ಮಲಗಬೇಕು ಅಂತ ಫೋರ್ಸ್ ಮಾಡಿದ್ದಾರೆ ಅಂತ ಒಬ್ಬಳು ತಾಯಿ ಬಂದು ಹೇಳ್ತಾರೆ. ಅವನ ಹೆಂಡತಿಯ ತಾಯಿ ರತ್ನಮ್ಮ ಅಂತ ನೀವು ಯಾರಾದರೂ ಕರೆದ್ರಿ, ಅವಳು ಬಂದು ಹೇಳ್ತಾಳೆ. ಇವತ್ತಿನ ಇನ್ನೊಂದು ಹೆಂಡತಿ ಬಂದು ಹೇಳ್ತಾಳೆ, ನನ್ನನ್ನು ಒಬ್ಳು ಅಧಿಕಾರಿ ಒಟ್ಟಿಗೆ ಮಲಗುವಂತ ಹೇಳ್ದ, ನಾನು ಅಪೋಸ್ ಮಾಡಿದಾಗ ನನಗೂ ಅದೇ ರೀತಿಯ ಕೇಸ್ ಆಗಿದೆ ಅಂತ ಹೇಳ್ತಾರೆ. ಸ್ಟಾರ್ಟಿಂಗಿಂದ ಇಲ್ಲಿವರೆಗೆ ನೋಡಿದ್ರು ನೀವು ಅವನಿಗೆ ಕೊಟ್ಟ ಹೆಸರು ಪಿಂಪ್ ಅಂತ ಏನು ಕರಿತೀರಿ, ಐ ಥಿಂಕ್ ಇಟ್ ಮ್ಯಾಚಸ್. ಅಂದರೆ ಇವತ್ತು ಇಲ್ಲಿ ಇರುವ ಎಂಟೈರ್ ಸಿಸ್ಟಮ್ ಇವನ ಈ ಹೆಣ್ಣಿನ ದಾಹಕ್ಕೆ ಒಳಗಪಟ್ಟಿರಬೇಕು, ಹಣದ ದಾಹಕ್ಕೆ ಒಳಗಪಟ್ಟಿರಬೇಕು. ಒಬ್ಬ ಕಂಟ್ರೋಲ್ ಸಿಸ್ಟಮನ್ನು ತಗೊಳ್ತಾನೆ ಅಂದರೆ, IPS IAS ಮಿನಿಸ್ಟ್ರು MLA MLC MPಗಳನ್ನು ತಗೊಳ್ತಾನೆ ಅಂದರೆ ಯಾವ ರೀತಿಯಾಗಿ ಇವರು ಸಿಸ್ಟಮನ್ನು ಕಂಟ್ರೋಲ್ ತಗೊಂಡಿರ್ಬೋದು? 100 ರೂಪಾಯಿಗೆ ನಿಮ್ಮ ಹತ್ರ ಬರ್ತಾನೆ ಅಂತ ಹೇಳ್ತೀರಿ ಇನ್ ದ ಇಯರ್ ಆಫ್ 2006. ಇವತ್ತು ಅವನು 100 ಕೋಟಿಗೆ ಇದ್ದಾನೆ ಅಂತ ನೀವು ಹೇಳ್ತೀರಿ. ತನ್ನ ಎಲ್ಲೂ ಕೆಲಸ ಮಾಡದೆ, ಏನೂ ಬಿಸ್ನೆಸ್ ಮಾಡದೆ, ಇಲ್ಲಿ ನಾನು ಪುನಃ ನಿಮಗೆ ಕೇಳ್ತೀನಿ, 100 ರೂಪಾಯಿಗೆ ನಿಮ್ಮ ಹತ್ರ ಸಾಲಕ್ಕೆ ಬಂದವನು, ಹೆಲ್ಪ್ಗೆ ಬಂದವನು, ತನ್ನ ಹೆಂಡತಿಗೆ ಕೆಲಸ ಕೊಡಿಸ್ಬೇಕಂತ ಬಂದವನು, ಒಂದು ಪಿಂಪ್ ಒಟ್ಟಿಗೆ ನಿಮಗೆ ಹೋಟ್ಲಲ್ಲಿ ನೋಡಲಿಕ್ಕೆ ಸಿಕ್ಕಿದವನು, ಸ್ಯಾಂಟ್ರೋ ಕಾರಲ್ಲಿ ನೀವು ನೋಡಿದಾಗ ಓಡೋದವನು, ಇವತ್ತು ಏನೂ ಕೆಲಸ ಮಾಡದೆ ಐಷಾರಾಮಿ ಕಾರುಗಳು, ಐಷಾರಾಮಿ ಬಂಗಲೆಗಳು, 100 ಕೋಟಿ ರೂಪಾಯಿಗಳು, ದೊಡ್ಡ ದೊಡ್ಡ ಬಿರುದುಗಳು, ದೊಡ್ಡ ದೊಡ್ಡ ಫೋಟೋಗ್ರಾಫ್ಗಳು, ಕೈಯಲ್ಲೊಂದು ಗನ್ನು. ಯಾಕೆ ಅಂತ ಹೇಳಿದರೆ, ಏನು SP ಚಿತ್ರದುರ್ಗದ SP ಇಲ್ಲಿ ಲಿಂಕ್ ಮಾಡ್ತಾ ಇದ್ದೇನೆ, ಮುರುಘಾ ಮಠದ ಒಬ್ಬ ಕೆಟ್ಟ ಸ್ವಾಮಿ, ಅವನ ವಿಚಾರದಲ್ಲಿ ಯಾವ ಮಕ್ಕಳು ದೂರು ಕೊಡ್ತಾರೆ 2ನೇ ಕೇಸ್ನಲ್ಲಿ, ಅದ್ರ ಮೇಲೆ 366A ಅಟ್ಯಾಕ್ ಮಾಡಿ ನಾವೇ ಸ್ವಾಮೀಜಿ ಹತ್ರ ಬಿಟ್ಟಂಗೆ ಕೇಸ್ ಯಾವಾಗ ಹಾಕಿದ್ರು ಮತ್ತು ಯಾರ ಲಿಂಕಲ್ಲಿ ಹಾಕಿದ್ರು ಅಂತನೂ ತಲೆ ಓಡಿಸಿದಾಗ ಈಗ ಇವನ ಪಾತ್ರ ಇದೆ ಅಂತ ಗೊತ್ತಾಯ್ತು. ಅದರಲ್ಲಿ ಇವನ ಪಾತ್ರ ಇದೆ, ಅವನದು ಇದೆ. ಯಾಕೆಂದ್ರೆ ಜೈಲ್ಗೆ ಹೋಗ್ತಾನೆ,
ಇಲ್ಲಿಗೂ ಜೈಲ್ಗೆ ಹೋಗ್ತಾನೆ, ಯಾಕೆ ಬೋರ್ಡ್ ಕೊಟ್ಟಿಲ್ವೋ ಅಂತ ಜೈಲರ್ನ ಕೇಳ್ತಾನೆ. ಅಂದ್ರೆ ಇದು ನಮ್ಮ ಕರ್ನಾಟಕ ಪೊಲೀಸಿಂದ ಸ್ಪಷ್ಟಪಡಿಸ್ತೇನೆ, ಅರ್ಗ ಜ್ಞಾನೇಂದ್ರ ಅವರು ಕೂಡ ಗೃಹ ಮಂತ್ರಿ ಒಳಗಡೆ ನುಗ್ಗಿದಾನೆ ಇವನು. ಆ ಕಾರಣದಿಂದ ಅವರಿಗೂ ಕೂಡ ಘನತೆಯನ್ನ ಎತ್ತಿಡಿಬೇಕಾಗಿದೆ ಗೃಹ ಇಲಾಖೆದು. ಆ ಕಾರಣದಿಂದ NIA ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಗೆ ಕೊಡಬೇಕು, ಮತ್ತೆ ರಾ ರಿಸರ್ಚ್ ಅನಾಲಿಸಿಸ್ ವಿಂಗ್ಗೆ ಕೊಡಬೇಕು. ಯಾಕೆಂದ್ರೆ ಇದು ಘಟಿಸಲ್ಪಟ್ಟ ಅಪರಾಧ. DG ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ರೀತಿಯಾಗಿ ಸೆಕೆಂಡ್ ರ್ಯಾಂಕಲ್ಲಿ ಇಂಟೆಲಿಜೆನ್ಸಿ ವರದಿಯನ್ನು ಮುಖ್ಯಮಂತ್ರಿಗೆ ಗೃಹ ಮಂತ್ರಿಗೆ 1 and 2 ಕೊಡಲೇಬೇಕಾಗುತ್ತೆ ಎವ್ರಿ ಡೇ. ಏನು ನಡೀತಾ ಇದೆ ರಾಜ್ಯದಲ್ಲಿ ಅಂತ ಒಬ್ಬ ಪತ್ರಕರ್ತನಾಗಿ, ಒಬ್ಬ ತಿಳುವಳಿಕೆಯವನಾಗಿ, ಒಬ್ಬ ಲಾ ಓದಿದವನಾಗಿ ನನಗೆ ಗೊತ್ತಿದೆ. ಆದರೆ ಇಲ್ಲಿ ಎಲ್ಲವೂ ಕೂಡ ಹಣಕ್ಕೆ ಬಿಕಾರಿಯಾಗಿದೆ ಎಲ್ಲ. ಅದರಲ್ಲೂ ಯಾರು ರಕ್ಷಿಸಲ್ಪಡಬೇಕಾದಂಥವರು, ನಮ್ಮನ್ನು ರಕ್ಷಿಸಲ್ಪಡಬೇಕಾದಂಥ ಐಒಗಳು, ಇನ್ಸ್ಪೆಕ್ಟರ್ ಆಫ್ ಪೊಲೀಸ್ ಅವರು, ಸರ್ಕಲ್ಗಳು, SPಗಳು, ಅಡಿಷನಲ್ SPಗಳು, ಇವರೆಲ್ಲರೂ ಕೂಡ ಇನ್ವಾಲ್ ಆಗಿದ್ದಾರೆ. ಈ ಎಲ್ಲ ಕಾರಣದಿಂದ ಸ್ಪಷ್ಟವಾಗಿ ನಾನು ಹೇಳೋದು, NIAಗೆ ಕೊಡಿ ದಯಮಾಡಿ, ಯಾಕೆಂದ್ರೆ ನಿಮ್ಮ ಕೈಲಿ ಆಗಲ್ಲ. ಇದನ್ನ ನಾವು ಸ್ಟಡಿ ಮಾಡಿದ್ರೆ ನಮ್ಗೆ ಅರ್ಥ ಆಗುತ್ತೆ. ಇಲ್ಲಿ ಸಾಧಾರಣವಾಗಿ ನಮ್ಮೆಲ್ಲರ ಒಂದು ಸಿಟ್ಟನ್ನು ನಾವು ಸರ್ಕಾರದ ಮೇಲೆ ತೋರಿಸ್ತಾ ಇರ್ತೀವಿ. ಇಲ್ಲಿ 5 ವರ್ಷಕ್ಕೆ ಯಾರ್ಯಾರು ಬರ್ತಿದ್ದಾರೆ ಅವರು ಬರ್ತಾರೆ ಹೋಗ್ತಾ ಇರ್ತಾರೆ. ಇಲ್ಲಿ ಪರ್ಮನೆಂಟಾಗಿ ಉಳ್ಕೊಳ್ಳೋದು ಯಾರು ಅಂತಂದರೆ 58-60 ವರ್ಷ ನಮ್ಮನ್ನ ನಿಜವಾಗ್ಲೂ ಆಳುವಂಥವ್ರು ಯಾರು, ಅಧಿಕಾರಿಗಳು, ಆಫೀಸರ್ಗಳದ್ದು ಡಾಟಾ ಬೇಸ್ ಇವನ ಹತ್ರ ಇದೆ. ಯಾರೋ ಜೊಲ್ಲು, ಯಾರಿಗೆ ಹಣ ಬೇಕಾಗಿದೆ, ಯಾರಿಗೆ ಮೇಲ್ ಬಡ್ತಿ ಬೇಕಾಗಿದೆ, ಯಾರು ಎಂಜಲ್ ಕಾಸಿಗೆ ಆಸೆ ಪಡ್ತಾರೆ, ಯಾರಿಗೆ ಉಳ್ಗಾವಲು ಬೇಕಾಗಿದೆ, ಎಲ್ಲವನ್ನು ಕೂಡ ಇವನು ಒಂದು ಡಾಟಾಬೇಸ್ ಮಾಡ್ಕೊಳ್ತಾನೆ. ಪ್ರಾರಂಭದಿಂದಲೂ ಕೂಡ ಇವನಿಗೆ ಅಧಿಕಾರಿಗಳ ಸಖ್ಯ. ಅವನಿಗೆ ಮೊದಲ ದಿವಸದಿಂದ ಕೂಡ ಇದುವರೆಗೂ ಅವನು ಗಳಿಸಿರುವಂಥ ಸಂಪತ್ತು ಅಂದರೆ ಈ ಭ್ರಷ್ಟ ಅಧಿಕಾರಿಗಳ ಸಂಖ್ಯೆ. ಅವರುಗಳನ್ನು ಇಟ್ಕೊಳ್ತಾ ಅವರಿಂದನೇ ಅವನು ಮಂತ್ರಿಗಳನ್ನೂ ಮಾತಾಡಿಸುವಂಥದ್ದು ಅಥವಾ ಹಿರಿಯ ಅಧಿಕಾರಿಗಳನ್ನ, ಅವ್ರಿಗಿಂತ ಹಿರಿಯ ಅಧಿಕಾರಿಗಳನ್ನ ಮಾತಾಡಿಸುವಂಥದ್ದು, ಸ್ಯಾಂಟ್ರೋ ರವಿ ಮಂಜುನಾಥ್ಗೆ ಹೇಳಿದ್ರೆ ಎಲ್ಲ ನಡೆಯುತ್ತೆ ಅಂತ ಹೇಳುವಂಥದ್ದು, ಹೆಣ್ಮಕ್ಳನ್ನ ಕರ್ಕೊಂಬರ್ತಾನೆ, ಯಾಕಂದ್ರೆ ಕರ್ಕೊಂಬರ್ತಾನೆ ಅವನು